ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾವನ್ನ ಕೊಡ್ತಿರುವ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಒಡೆಯ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎಂದು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ನಮ್ಮ ಡಿ ಬಾಸ್ ಅಭಿನಯದ ಯಜಮಾನ ಹಾಗೂ ಕುರುಕ್ಷೇತ್ರ ಸಿನಿಮಾಗಳು 100 ಡೇಸ್ ಅನ್ನ ಕಂಪ್ಲೀಟ್ ಮಾಡಿದ್ದು, ಒಡೆಯ ಸಿನಿಮಾ ಕೂಡ 100 ಡೇಸ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಎಂದು ಅಭಿಮಾನಿಗಳು ಭರವಸೆಯನ್ನ ಇಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಎಂ ಡಿ ಶ್ರೀಧರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದಾಗಿದ್ದು, ಈಗಾಗಲೇ ಒಡೆಯ ಸಿನಿಮಾದ ಚಿತ್ರತಂಡದವರಿಂದ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನು ಪಡೆದುಕೊಂಡು ದಾಖಲೆಯನ್ನು ಸೃಷ್ಟಿಸಿದೆ. ಇನ್ನು ಈ ಸಿನಿಮಾದಿಂದ ಲಿರಿಕಲ್ ಟೈಟಲ್ ಟ್ರ್ಯಾಕ್ ಹಾಗೂ ಲಿರಿಕಲ್ ಡ್ಯೂಯೆಟ್ ಸಾಂಗ್ ರಿಲೀಸ್ ಆಗಿದ್ದು ದಾಖಲೆಯ ಮಟ್ಟದ ವ್ಯೂಸ್ ಅನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ರಿಲೀಸ್ ಮುಂಚೆ ಇಷ್ಟು ಹವಾ ಕ್ರಿಯೇಟ್ ಮಾಡಿರೋ ಒಡೆಯ ಸಿನಿಮಾದ ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ ಎಂದು ಅಭಿಮಾನಿಗಳು ಕಾಯ್ತಿದ್ದಾರೆ. ಅದಕ್ಕೆ ಯಜಮಾನ ಸಿನಿಮಾದ ಟ್ರೇಲರ್ ಕನ್ನಡದ ಸಿನಿಮಾದಲ್ಲಿ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡೆದುಕೊಂಡ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಎಂದು ದಾಖಲೆಯನ್ನ ಸೃಷ್ಟಿಸಿದೆ. ಹೌದು, ಈವರೆಗೆ ಯಜಮಾನ ಸಿನಿಮಾದ ಒಟ್ಟು ವ್ಯೂಸ್ ಬರೋಬ್ಬರಿ 20 ಮಿಲಿಯನ್ಸ್ ಗಳನ್ನ ದಾಟಿದೆ. ಈಗ ರಿಲೀಸ್ ಆಗ್ತಿರೋ ಒಡೆಯ ಸಿನಿಮಾದ ಟ್ರೇಲರ್ ಯಜಮಾನ ಸಿನಿಮಾದ ಟ್ರೇಲರ್ನ ದಾಖಲೆಯನ್ನ ಬ್ರೇಕ್ ಮಾಡಬೇಕು ಎಂದು ಅಭಿಮಾನಿಗಳು ಕಾಯ್ತಿದ್ದಾರೆ. ಈಗಾಗಲೇ 2 ಲಿರಿಕಲ್ ಹಾಡುಗಳು ಹಾಗೂ ಟೀಸರ್ ನಿಂದ ಸೌಂಡ್ ಮಾಡ್ತಾ ಇರೋ ಒಡೆಯ ಸಿನಿಮಾ ಡಿಸೆಂಬರ್ 12 ತೆರೆ ಕಾಣ್ತಾ ಇದೆ. ಡಿ ಬಾಸ್ ಅಭಿಮಾನಿಗಳಿಗೆ ವರ್ಷಕ್ಕೆ ಒಂದೇ ಸಲ ಹಬ್ಬ ಬರ್ತಾ ಇತ್ತು, ಅದು ಡಿ ಬಾಸ್ ಸಿನಿಮಾ ರಿಲೀಸ್ ಆದಾಗ ಮಾತ್ರ. ಆದ್ರೆ ಈಗ ಡಿ ಬಾಸ್ ಅಭಿಮಾನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳನ್ನ ಕೊಡ್ತಿದ್ದಾರೆ. ಹೌದು, ಯಜಮಾನ, ಕುರುಕ್ಷೇತ್ರ, ಈಗ ಒಡೆಯ. ಒಡೆಯ ಸಿನಿಮಾ ಡಿಸೆಂಬರ್ 12 ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಒಡೆಯ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ. ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ನಿರಂತರ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.